ಏನಿವತ್ತು ಕಾವೇರಿ ಒಂದು ನೀರಿನ ಒಂದು ಸಮಸ್ಯೆ ಇವತ್ತು ರಾಜ್ಯಾದ್ಯಂತ ಉಲ್ಬಣ ಆಗ್ತಾ ಇದೆ. ಅದು ಎಸ್ಪೆಷಲಿ ಬೆಂಗಳೂರಲ್ಲಂತೂ ಇವತ್ತು ಕುಡಿಯೋ ನೀರಿನ ಸಮಸ್ಯೆಗೆ ಮುಂದಿನ ದಿನಗಳಲ್ಲಿ ಯಾವ ಥರ ನಾವೆಲ್ಲ ಕಷ್ಟಪಡಬೇಕು ಅನ್ನೋ ಒಂದು ಪರಿಸ್ಥಿತಿಗಳ ಬಗ್ಗೆ ಇವತ್ತು ಒಂದು ಚಿಂತನಾ ಶಿಬಿರವನ್ನು ಇವತ್ತು ಏರ್ಪಡಿಸಿದ್ದಾರೆ. ಸೊ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕುರುಬೂರು ಶಾಂತಕುಮಾರ್ ಅವರಾಗಿರ್ಬೋದು, ನಮ್ಮ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಗಳಾದ ಪೃಥ್ವಿ ರೆಡ್ಡಿ ಅವರಾಗಿರ್ಬೋದು, ಗುರುದೇವ್ ಅವರಾಗಿರ್ಬೋದು, ಮತ್ತು ಕುಮಾರಸ್ವಾಮಿ ಅವರಾಗಿರ್ಬೋದು, ಎತಿರಾಜ್ ಆಗಿರ್ಬೋದು. ಸೊ ಎಲ್ಲರೂ ಕನ್ನಡ ಪರ ಸಂಘಟನೆಗಳಾಗಿರಲಿ ಅಥವಾ ರೈತ ಹೋರಾಟಗಾರರು, ಪಕ್ಷ ಭೇದ ಮರೆತು ಆಮ್ ಆದ್ಮಿ ಪಕ್ಷ ಆಗಿರಲಿ, ಇವತ್ತು ಜನತಾದಳದ ನಮ್ಮ ನಾಯಕರುಗಳನ್ನು ಇಲ್ಲಿ ಬಂದಿದ್ದಾರೆ. ಪಕ್ಷ ಭೇದ ಮರೆತು ಕಾವೇರಿ ನೀರಿನ ಒಂದು ಸಮಸ್ಯೆಗೆ ಯಾವ ಥರ ಒಂದು ಪರಿಹಾರಗಳನ್ನ, ಯಾವ ಥರ ಒಂದು ಹೋರಾಟಗಳನ್ನ ರೂಪಿಸಬೇಕು ಅಂತ ಹೇಳಿ ಒಂದು ವೇದಿಕೆಗೆ ಬಂದಿದ್ದೀರ. ನಿಮ್ಮೆಲ್ಲರಿಗೂ ಒಂದು ಆಹ್ವಾನ ಕೊಡ್ತಾ ಇವತ್ತು ಬೆಂಗಳೂರಲ್ಲಿ, ಇವತ್ತು ಬೆಂಗಳೂರು ಅಂದರೆ ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯ, ಇಡೀ ರಾಜ್ಯದಲ್ಲಿ ಇವತ್ತು ಬೆಂಗಳೂರು ನಮ್ಮ ರಾಜಧಾನಿಯಾಗಿ, ಅದಲ್ಲದೇ ಒಂದು ಆರ್ಥಿಕವಾಗಿ ಇವತ್ತು ರಾಜ್ಯಕ್ಕೆ ಒಂದು ಬೊಕ್ಕಸಕ್ಕೆ ಎಷ್ಟು ತೆರಿಗೆ ಹಣವನ್ನು ಇವತ್ತು ಬೆಂಗಳೂರು ನಗರದಿಂದ ಬರ್ತಾ ಇದೆ ಅಂತ ನೋಡಿದಾಗ, ಇವತ್ತು ರಾಜ್ಯ ನಡೆಸೋದಕ್ಕೆ ಬೆಂಗಳೂರಲ್ಲಿ ಅಷ್ಟೇ ರೀತಿಯಾದ ಒಂದು ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡುವ ಒಂದು ಪರಿಸ್ಥಿತಿ ಬಂದಾಗಿದೆ. ಇವತ್ತಿನ ಒಂದು ಸಮಸ್ಯೆ, ಕಾವೇರಿ ನೀರಿನ ಒಂದು ಸಮಸ್ಯೆ ನೋಡ್ತಾ ಇದ್ದಾಗ ಆಗ್ಲೇ ಸ್ನೇಹಿತರು ಹೇಳ್ತಾ ಇದ್ರು, ಬೆಂಗಳೂರು ನಗರಕ್ಕೆ ಇವತ್ತು ಬೇಕಾಗಿರೋದು 24 TMC ನೀರು. ಆದ್ರೆ ಎಲ್ಲಿದೆ 24 TMC ನೀರು? ಇವತ್ತಿನ ಒಂದು ಪರಿಸ್ಥಿತಿ ನೋಡಿದಾಗ ರಾತ್ರೋ ರಾತ್ರಿ 5000 ಕ್ಯೂಸೆಕ್ಸ್ ಅಂತಾರೆ, 10000 ಕ್ಯೂಸೆಕ್ಸ್ ಅಂತಾರೆ, ನೀರನ್ನ ಹರಿಸ್ತಾನೆ ಇದ್ದಾರೆ. ಒಂದು ಕಡೆಗೆ ಇಲ್ಲ, ನಾವು ನೀರನ್ನ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ನಾವು ರಾಜಕೀಯವಾಗಿ ರಾಜಕೀಯ ಮಾಡಬಾರದು ಕಾವೇರಿ ನೀರಿನ ಸಮಸ್ಯೆಯಲ್ಲಿ ಅಂತ ಹೇಳ್ತಾರೆ. ರಾಜಕೀಯ ಮಾಡಿದ್ದಿದ್ರೆ ಇವತ್ತು 100 ವರ್ಷ ಬೇಕಾಗಿರಲಿಲ್ಲ ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ. ನಿಜವಾಗ್ಲೂ ಒಂದು ಪ್ರಾಮಾಣಿಕವಾಗಿ ಕಾವೇರಿ ನೀರಿನ ಒಂದು ಸಮಸ್ಯೆಯನ್ನ ರಾಜಕೀಯವಾಗಿ ಬಗೆಹರಿಸಿದ್ರೆ 100 ವರ್ಷ ಬೇಕಾಗಿರ್ತಿರ್ಲಿಲ್ಲ. ಇವತ್ತು ಆ ಒಂದು 100 ವರ್ಷ ಆಗದೆ ಇರೋ ಒಂದು ಏನು ಈ ಸಮಸ್ಯೆ ಇವತ್ತು ಹಾಗೆ ಮುಂದುವರಿತಾ ಇದೆ. ಆಗ್ಲೇ ಸ್ನೇಹಿತರು ಹೇಳ್ತಾ ಇದ್ರು, 100 ವರ್ಷ ಆಗಿದ್ದು ಸಾಕು, ಅಟ್ಲೀಸ್ಟ್ ಈ ಒಂದು ನಮ್ಮ ಒಂದು ಜನರೇಷನ್ ಏನಿದೆ ಇಲ್ಲಿಗಾದ್ರೂ ಈ ಸಮಸ್ಯೆಯನ್ನ ಬಗೆಹರಿಸೋಣ, ಇನ್ನು ಮುಂದೆ ನಮ್ಮ ಮಕ್ಕಳು, ಮರಿಮೊಮ್ಮಕ್ಕಳು, ಮೊಮ್ಮಕ್ಕಳು ಇದೇ ಸಮಸ್ಯೆನ, ಇದೇ ಸಮಸ್ಯೆಗೆ ಹೋರಾಟ ಮಾಡೋ ಅವಶ್ಯಕತೆ ಇರಬಾರದು ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ನಾವು ಒಪ್ಕೊಳ್ಳೇಬೇಕು. ಇನ್ನು ಎಷ್ಟು ವರ್ಷ ಅಂತ ನೋಡೋಕ್ಕಾಗುತ್ತೆ? DK ಶಿವಕುಮಾರ್ ಆಗಿರಲಿ ಅಥವಾ ಸಿದ್ದರಾಮಯ್ಯನವರಾಗಿರಲಿ ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟುವಿಂದ ಹಿಡಿದು ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡ್ಕೊಂಡು ಬಂದರು. ಬೆಂಗಳೂರಿನ ಕುಡಿಯೋ ನೀರಿಗಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇವತ್ತು ನಾನು DK ಶಿವಕುಮಾರ್ ಅವರಿಗೆ ಒಂದೇ ಒಂದು ಪ್ರಶ್ನೆ, ವಿರೋಧ ಪಕ್ಷದಲ್ಲಿದ್ದಾಗ ನೀವು ರಾಜಾರೋಷವಾಗಿ ಮಾತಾಡಿದ್ರಿ, ಇವತ್ತು ನೀವೇ ಅಧಿಕಾರದಲ್ಲಿದ್ದೀರಾ, ರಾಜ್ಯದ ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿದ್ದೀರಾ, ಬೆಂಗಳೂರಿನ ಅಭಿವೃದ್ಧಿ ಮಂತ್ರಿ ಆಗಿದ್ದೀರಾ, ಅದಲ್ಲದೇ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದೀರಾ, ಇನ್ನೂ ಏನು ಬೇಕು ನಿಮಗೆ? ರಾಜ್ಯದ ಜನತೆ ಇನ್ನೂ ಏನು ನಿಮಗೆ ಕೊಡಬೇಕು ನೀವು ಮೇಕೆದಾಟು ಯೋಜನೆಯನ್ನು ಸ್ಟಾರ್ಟ್ ಮಾಡೋದಕ್ಕೆ? ತಮಿಳುನಾಡವರು ಹಂತ ಹಂತದಲ್ಲಿ ಅವ್ರಿಗೆ ಬೇಕಾಗಿರೋ ಕೆಲಸಗಳನ್ನ ಮಾಡ್ತಾ, ಆದರೆ ರಾಜ್ಯದ ಹಿತಾಸಕ್ತಿ ಕಾಪಾಡೋ ರಾಜಕೀಯ ನಾಯಕರುಗಳೇ ಇವತ್ತು ರಾಜ್ಯದಲ್ಲಿ ಇಲ್ಲದಂತಾಗಿದೆ. ಕಾವೇರಿ ತೀರ್ಪಿನ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಈಗ ತಾನೇ ಮತ್ತೆ 5000 ಕ್ಯೂಸಸ್ ನೀರು ಬಿಡಬೇಕು ಅನ್ನುವಂಥ ಆದೇಶ ಮಾಡಿದೆ ಅನ್ನುವಂಥ ವಿಚಾರವನ್ನು ಮಾಧ್ಯಮದವರು ತಿಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನು ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿಯ ಎಲ್ಲ ಸಂಘಟನೆಗಳ ಮುಖ್ಯಸ್ಥರುಗಳು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ನಮ್ಮ ಮುಂದಿನ ನಡೆ, ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸಬೇಕಾಗ್ತದೆ. ಜೊತೆಗೆ ರಾಜ್ಯದ ಜನರ ಹಿತ ಮುಖ್ಯ, ಜನರ ಕುಡಿಯೋ ನೀರು ಮುಖ್ಯ. ಈಗಾಗಲೇ ನಮ್ಮ ಅಚ್ಚುಕಟ್ಟು ಭಾಗದ ಕಾವೇರಿ ಕಬಿನಿ ಅಚ್ಚುಕಟ್ಟು ಭಾಗದ ರೈತರ ಬಲಿಯನ್ನು ಪಡ್ಕೊಂಡಿದ್ದಾರೆ, ನೀರೆಲ್ಲವನ್ನು ಖಾಲಿ ಮಾಡಿದ್ದಾರೆ. ಈಗ ರೈತರ ಬದುಕು ಬೀದಿಗೆ ಬಿದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ನೀರು ಬಿಡಿ ಅಂದರೆ ಹೇಗೆ ಸಾಧ್ಯ ಅನ್ನೋದನ್ನ ವಿಮರ್ಶೆ ಮಾಡಬೇಕಾದಂಥ ವಿಚಾರ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಮತ್ತೆ ರಾಜ್ಯ ಸರ್ಕಾರ ಸಲ್ಲಿಸೋ ಮುಖಾಂತರ ಮರುಪರಿಶೀಲನೆಗೆ ಒಂದು ಒತ್ತಾಯವನ್ನು ಮಾಡಬೇಕಾಗ್ತದೆ. ಜೊತೆಗೆ ಏನು ಇಲ್ಲಿ ತನಕ ಸುಪ್ರೀಂ ಕೋರ್ಟ್ನವರು ಮತ್ತು ಪ್ರಾಧಿಕಾರದವರು ನೀರು ನಿರ್ವಹಣಾ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಕರ್ನಾಟಕದವರು ಪಾಲನೆ ಮಾಡಿಲ್ಲ ಅನ್ನುವಂಥ ಅಭಿಪ್ರಾಯದ ಮೇಲೆ ಈ ರೀತಿಯ ಘಟನೆಗಳಾಗಿರ್ಬೋದು ಅಂತ ನಮಗನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ವಾಸ್ತವ ಸಂಗತಿಗಳನ್ನು ಸಮರ್ಪಕವಾಗಿ ಸಕಾಲದಲ್ಲಿ ಮಂಡನೆ ಮಾಡಿಲ್ಲ ಅಂತಕ್ಕಂಥದ್ದು
ನಮಗೆ ಕಂಡುಬರ್ತಾ ಇದೆ ಇವತ್ತು ಬೆಂಗಳೂರು ನಗರದ ಕುಡಿಯುವ ನೀರಿನ ಸಮಸ್ಯೆನೇ ಜ್ವಲಂತವಾಗಿ ನಮ್ಮನ್ನು ಕಾಡ್ತಾ ಇದೆ ಇಂಥ ಸನ್ನಿವೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲರೂ ಕೂಡ ಒಪ್ಪಬಾರದು ಇದು ಸರಿಯಾದಂಥ ಒಂದು ಕ್ರಮ ಅಲ್ಲ ನಮ್ಮ ನಮ್ಮ ರೈತರ ನಮ್ಮ ರಾಜ್ಯದ ಜನರ ಒಂದು ಒಂದು ಜನರಿಗೆ ಒಂದು ದಿಗ್ಭ್ರಾಂತಿಯನ್ನು ಉಂಟು ಮಾಡುವಂಥ ಆದೇಶ ಆಗಿದೆ ಅನ್ನುವಂಥ ವಿಚಾರವನ್ನು ಪರಿಗಣನೆ ಮಾಡಬೇಕು ಅಂತೇಳಿ ನಮ್ಮ ಮುಖಂಡರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ನಮ್ಮ ಮುಂದಿನ ಒಂದು ಅಂತಿಮವಾದಂಥ ಆ ಒಂದು ನಿರ್ಣಯಗಳನ್ನು ಮಾಡಿ ಆ ಸರ್ಕಾರವನ್ನು ರಾಜ್ಯದ ಜನರನ್ನು ಎಚ್ಚರಿಸೋಣ ಇವತ್ತು ಮುಖ್ಯವಾಗಿ ಬೆಂಗಳೂರು ನಗರದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮತ್ತು ಕಾವೇರಿ ಅಚ್ಚುಕಟ್ಟು ಭಾಗದ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂದಿನ ಕಾರ್ಯತಂತ್ರವನ್ನು ರೂಪಿಸಲಿಕ್ಕೆ ಕರೆದಿದ್ದಂಥ ಸಭೆ ಆದರೆ ಇವತ್ತು ನಮಗೆ ಬರಸಿಡಿಲು ಬಡಿದಂತೆ ಈ ಒಂದು ಆದೇಶ ಬಂದಿದೆ ಈ ಆದೇಶವನ್ನು ನಾವು ಒಪ್ಪಬಾರದು ಅನ್ನುವಂಥ ವಿಚಾರವನ್ನು ನಮ್ಮ ಮುಖಂಡರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಎಲ್ಲರ ಅಭಿಪ್ರಾಯದ ನಂತರ ನಮ್ಮ ತೀರ್ಮಾನವನ್ನು ಮಾಡೋಣ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರು ತಮ್ಮ ಒಂದು ಪರಿಧಿಯಲ್ಲಿ ಅಭಿಪ್ರಾಯಗಳನ್ನ ಮಂಡನೆ ಮಾಡಬೇಕು ಅಂತ ನಾನಾದರೂ ಮನವಿ ಮಾಡ್ತಾ ಇದ್ದೀನಿ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು